and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಬೈಗನ್ ಭರ್ತಾ ಅಂದರೆ ವಾಂಗಿದ್ದು ಭರ್ತಾ ಹೇಗಪ್ಪ ಮಾಡೋದು ಮಹಾರಾಷ್ಟ್ರಿಯನ್ ಸ್ಟೈಲ್ ಅಂತ ಹೇಳ್ತೀನಿ. ಇನ್ನೊಂದು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಮೊದಲನೇ ಕ್ಲಿಪ್ಪಿಂಗಲ್ಲಿ ತೋರಿಸಿದ್ದೀನಿ, ಎರಡನೇ ಕ್ಲಿಪ್ಪಿಂಗಲ್ಲೂ ಎಲ್ಲ ತೋರಿಸಿದ್ದೀನಿ. ಬೈಂಗನ್ ಒಂದು ಬಿಟ್ಟು ಅಂದರೆ ವಾಂಗಿ ಒಂದು ಬಿಟ್ಟು, ಈಗ ನೋಡಿ ಅಂದ ಕಟ್ಟಿಗೆಯಲ್ಲಿ ರೋಸ್ಟ್ ಮಾಡಿದಂಥ ವಾಂಗಿ ತೋರಿಸಿದ್ದೀನಿ ನೋಡಿ ಹೆಂಗಿದೆ ಅಂತಂದ್ಬಿಟ್ಟು. ಈಗ ಅದರೊಳಗೆ ನಾವು ಬಿಸಿ ಇರಬೇಕಾದ್ರೆ ಒಳಗೆ ತಂದ ತಕ್ಷಣ ಅದನ್ನು ಒಂದೆರಡು ಗ್ರೀನ್ ಚಿಲ್ಲಿ ಹಾಕ್ತಾ ಇದ್ದೀನಿ ನೋಡಿ ನೋಡಿದ್ರಲ್ಲ. ಈಗ ಅದರಲ್ಲೇ ಒಂದೆರಡು ಗಾರ್ಲಿಕ್ ಬೆಳ್ಳುಳ್ಳಿ ಹಾಕ್ತೀನಿ ಮತ್ತು ಅದನ್ನು ಮುಚ್ಚಿಡ್ತೀನಿ. ಬಿಸಿ ಇರಬೇಕಾದ್ರೆ ಹಾಕಿದ್ರಿಂದ ಗಾರ್ಲಿಕ್ದು ಪರಿಮಳ ಬಂದುಬಿಡುತ್ತೆ, ಅದಕ್ಕೇ ಆನ್ ಇಟ್ಸ್ ಓನ್. ಮತ್ತು ಗ್ರೀನ್ ಚಿಲ್ಲಿದು ಪರಿಮಳ ಬರುತ್ತೆ. ಈಗ ನೋಡಿ ಎರಡು ಎಷ್ಟು ಚೆನ್ನಾಗಿ ನೋಡಿ ಬಂದು ನೋಡಿ ಗ್ರೀನ್ ಚಿಲ್ಲಿ ನೋಡಿ ಹೆಂಗಾಗಿದೆ, ಎಷ್ಟು ಚೆನ್ನಾಗಿ ಬೆಂದು ಬಂದುಬಿಟ್ಟಿದೆ. ನಮಗೆ ಇದು ಕ್ರಶ್ ಮಾಡೋಕ್ಕೆ ಒಳ್ಳೇದಾಗುತ್ತೆ. ಇವಾಗ ನೋಡಿ ಅದು ಪೀಲ್ ಮಾಡ್ತಾ ಇದ್ದೀನಿ. ಅದನ್ನು ನೀವು ಯಾವತ್ತು ತಂದು ಟೂ ಅವರ್ಸ್ ಒಂದು ಹಾಫ್ ಆನ್ ಅವರ್ ಹೊರಗಿಟ್ಬಿಟ್ಟು ಒನ್ ಅವರ್ ಒಳಗಿಡಬೇಕು ಫ್ರಿಜ್ಜಲ್ಲಿ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಸಿಪ್ಪೆ. ಈಗ ನೋಡಿ ಪೀಲ್ ಮಾಡಿದ್ದು ನೋಡಿ ಹೆಂಗಿದೆ ನೋಡಿದ್ರಲ್ಲ, ಪೂರ್ತಿ ಪೀಲ್ ಆಗಿದೆ ನೋಡಿದ್ರಲ್ಲ. ಈಗ ಅದು ಪರ್ಪಲ್ ಕಲರ್ ಸಿಗುತ್ತಲ್ಲ ಉದ್ದದ್ದು, ಅದಿದು. ಇದರಲ್ಲಿ ಬೀಜನೂ ಜಾಸ್ತಿ ಇರಲ್ಲ, ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಓಪನ್ ಮಾಡ್ತಿರ್ತೇನೆ ನೋಡಿ, ಬೆಳ್ಳುಳ್ಳಿ ತೆಗೆದು ನೋಡಿ, ಅದು ಬೆಳ್ಳುಳ್ಳಿದು ಪರಿಮಳ ತುಂಬ ಚೆನ್ನಾಗಿ ಬಂದುಬಿಟ್ಟಿದೆ. ಮೂರು ಬೀಜ ಬೆಳ್ಳುಳ್ಳಿ ಹಾಕಿದ್ದೀನಿ, ನಿಮ್ಗೆ ಬೇಕಾದ್ರೆ ಜಾಸ್ತಿ ನಾಲ್ಕು ಹಾಕೋಬೋದು. ಬಟ್ ನಾವು ಒಗ್ಗರಣೆಯಲ್ಲಿ ಹಾಕ್ತೀವಲ್ಲ, ಇವಾಗ ನೋಡಿ ಪೀಲ್ ಮಾಡಿದ್ದು ಎಷ್ಟು ಚೆನ್ನಾಗಾಗಿದೆ ತೋರಿಸಿದ್ದೀನಿ ನೋಡಿ. ಇವಾಗೆಲ್ಲ ಪೂರ್ತಿ ಓಪನ್ ಮಾಡಿದೆ, ಚೆನ್ನಾಗಿದೆಯೋ ಇಲ್ವೋ ಹುಳುಗಳು ಇದೆಯೋ ಅನ್ನೋದು ನೋಡಬೇಕಲ್ಲ. ಇವಾಗ ಗ್ರೀನ್ ಚಿಲ್ಲಿನೂ ಅದಕ್ಕೆ ಹಾಕಿದ್ದೀನಿ. ಒಂದು ಬೌಲ್ಗೆ ಹಾಕಿದ್ಮೇಲೆ ಅದನ್ನು ಚೆನ್ನಾಗಿ ಫೋರ್ಕಿಂದ ನೀವು ಸ್ಮ್ಯಾಶ್ ಮಾಡ್ಕೊಳ್ಳಿ. ಅದ್ರ ಜೊತೆ ಗ್ರೀನ್ ಚಿಲ್ಲಿ, ಗಾರ್ಲಿಕ್ಕು ಎಲ್ಲನೂ ಸ್ಮ್ಯಾಶ್ ಮಾಡ್ಕೊಂಡು, ಯಾಕಂದರೆ ಏನೂ ಕಷ್ಟ ಆಗಲ್ಲ, ಅದು ಅದರಲ್ಲೇ ಬೆಂದಿದೆಯಲ್ಲ ಅದರಿಂದ ಏನೂ ಕಷ್ಟ ಆಗಲ್ಲ. ಈಗ ಒಂದು ಪ್ಯಾನ್ಗೆ ಕುಕಿಂಗ್ ಆಯಿಲ್ 2 ಟೇಬಲ್ ಸ್ಪೂನ್ ಹಾಕ್ಕೊಂಡು ಅದು ಬಿಸಿ ಆಗುತ್ತೋ ಅದಕ್ಕೆ ಜೀರಿಗೆ ಹಾಕಿ. ಜೀರಿಗೆ ಚಟಪಟ ಅಂತಪ್ಪ ಅನ್ಬೇಕಾದ್ರೆ ಒಂದೇ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ. ಈಗ ಅದಕ್ಕೆ ಗಾರ್ಲಿಕ್ 2-3 ಸ್ಲಿಪ್ ಮಾಡಿರೋದು ಹಾಕಿದ್ದೀನಿ ಅಷ್ಟೇ ಸಾಕು. ಇವಾಗ ಜಿಂಜರ್ ಹಾಕಿ, ಅಂದರೆ ಜಿಂಜರ್ ಅಂದರೆ ಶುಂಠಿ ಗ್ರೇಟ್ ಮಾಡಿರೋದು ಹಾಕ್ಬಿಟ್ಟು ಎಲ್ಲಾನು ಚೆನ್ನಾಗಿ ಎಣ್ಣೆಯಲ್ಲಿ ಒಗ್ಗರಣೆಯಲ್ಲಿ ಅದು ಇದು ಬರಬೇಕು ಪರಿಮಳಕ್ಕೆ ತಾಗೋ ತನಕ ಮಾಡಿ. ಈಗ ಅದಕ್ಕೆ ಸಪೂರ ಕಟ್ ಮಾಡಿರೋಂಥ ನೀರುಳ್ಳಿ ಹಾಕ್ಕೊಳ್ಳಿ, ಉಪ್ಪು ಹಾಕಿ ಎಷ್ಟು ಬೇಕೋ ಅಷ್ಟು, ಆಮೇಲೆ ಹಾಕೋಬೋದು ಲಾಸ್ಟಲ್ಲಿ ನೋಡ್ಕೊಂಡು. ಇವಾಗ ಸ್ವಲ್ಪ ಹಾಕಿ, ಯಾಕಂದರೆ ಒಣಗಿ ಹಾಕಿದ್ರಿಂದ ಸ್ವಲ್ಪ ಎಣ್ಣೆಯಲ್ಲಿ ಮತ್ತು ಚೆನ್ನಾಗಿ ಬೇಗ ಕುಕ್ಕಾಗಿ ಬಂದುಬಿಡತ್ತೆ. ಈಗ ನೋಡಿ ಅದಕ್ಕೆ ಧನಿಯಾ ಪೌಡ್ರ್ ಹಾಕಿ, ಬ್ಯಾಡಗಿ ಚಿಲ್ಲಿ ಪೌಡ್ರ್ ಹಾಕಿ. ನಾವು ಮೆಣಸಿನ್ಕಾಯಿ ಹಾಕಿದ್ದೀವಲ್ಲ ನಿಮ್ಮದು ಬೆಂದಿರೋದು ಗ್ರೀನ್ ಚಿಲ್ಲಿ, ಅದರಿಂದ ಸಾಕಾಗುತ್ತೆ. ಇದು ಚಿಕ್ಕ ಬದನೆ, ಅದು ಈಗ ಚೆನ್ನಾಗಿ ಸೊಟ್ಟೆ ಮಾಡ್ಕೊಳ್ಳಿ, ಚೆನ್ನಾಗಿ ಪರಿಮಳಯುಕ್ತ ಆಗೋ ತನಕ, ಆರೋಮ್ಯಾಟಿಕ್ ಆಗೋ ತನಕ. ಈಗ ನಾವು ಅದು ಇದು ಕ್ರಶ್ ಮಾಡಿ ಇಟ್ಟಿದ್ದೀವಲ್ಲ, ಐ ಮೀನ್ ಟೊಮೆಟೋಸ್ ಹಾಕ್ಕೊಳ್ಳಿ ಚಾಪ್ ಮಾಡಿದ್ದು. ಟೊಮೆಟೊ ಮಶಿ ಆಗೋ ತನಕ ಅದರಲ್ಲೇ ಚೆನ್ನಾಗಿ ಕೈ ಆಡಿಸ್ತಾ ಇರಿ ನೋಡಿ. ಇವಾಗ ಮಶಿ ಆಗ್ತಾ ಬಂತು, ಈಗ ನೋಡಿ ಆಗಿದೆ ನೋಡಿ. ಈಗ ಅದಕ್ಕೆ ನಾವು ಕ್ರಶ್ ಮಾಡಿಟ್ಟಿದ್ದೀವಲ್ಲ ಇದು ವಾಂಗಿ ಮತ್ತು ಗ್ರೀನ್ ಚಿಲ್ಲಿ ಬೆಳ್ಳುಳ್ಳಿ, ಅದನ್ನು ಹಾಕ್ಕೊಳ್ಳಿ ಆ ಮಿಕ್ಸ್ನ. ನೀರಿಗೆ ಏನೂ ಹಾಕೋಬೇಕಂತಿಲ್ಲ, ಯಾಕಂದರೆ ಅದರಲ್ಲಿ ಉಪ್ಪಿದೆ, ಇದು ಅದು ಕಂಬೈನ್ ಆಗಿ ಬಂದುಬಿಡುತ್ತೆ. ಇದು ಒಂಥರ ಡ್ರೈ ಡಿಶ್, ಇದು ಅಂದರೆ ಗಟ್ಟಿ ಡಿಶ್ ಇದು. ಇವಾಗ ಗರಂ ಮಸಾಲ ಪೌಡ್ರ್ ಹಾಕ್ಕೊಳ್ಳಿ, ಚೆನ್ನಾಗಿ ಅದನ್ನು ಅದರೊಳಗೆ ಮಿಕ್ಸ್ ಮಾಡ್ಕೊಂಬಿಡಿ. ತುಂಬ ಚೆನ್ನಾಗಾಗುತ್ತೆ ಜೋಳದ ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ. ಇವಾಗ ಅದನ್ನು ಮುಚ್ಚಿಬಿಟ್ಟು ಕವರ್ ಆ್ಯಂಡ್ ಕುಕ್ ಮಾಡಿ ಲೋ ಫ್ಲೇಮಲ್ಲಿ ಒಂದು 2 ಮಿನಿಟ್ಸ್ ತನಕ. ಇವಾಗ ನೋಡಿ ತೆಗೆದು ನೋಡಿದ್ರಲ್ಲ ಎಷ್ಟು ಚೆನ್ನಾಗಾಗಿದೆ ನೋಡಿ. ಇದನ್ನು ಇದಿವಾಗ ರೆಡಿ, ಇದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಈಗ ಯಮ್ಮಿ ವಾಂಗಿ ಭರತ್, ಬೈಂಗನ್ಚೆ ಭರತ್ ರೆಡಿಯಾಗಿದೆ. ಇದನ್ನು ಜೋಳದ ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ ಎಂಜಾಯ್ ಮಾಡ್ಬೋದು. ನಮ್ಮ ಒಳ್ಳೆ ರೆಸಿಪಿ ಜೊತೆ ಬರ್ತೀನಿ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸೀ ಯು ಲೇಟರ್ ಬಾಯ್.